ಏನಪ್ಪ ಯಾರು ಕಾಣಿಸ್ತಾನೆ ಇಲ್ಲ ನಮ್ಮೂರಾಗೆ? ಆ ಯಾರಲ್ಲಿ ನಮ್ಮ ಆಳ್ವಿಕೆಯಲ್ಲಿ ಸಕಲವು ಕ್ಷೇಮದಿಂದಿರುವುದೇ? ಓಹೋ, ಇದೇನಪ್ಪೋ ಸೀನಪ್ಪ, ಎದ್ದ ದಾಸಿಗೆಲ್ಲ ಕುಡಿದು ಬಿಟ್ಟು ಆ ರೋಡಿನ ತುಂಬ ಮನೆ ಕೆಣವನಲ್ಲಪ್ಪ, ಇವನ್ ತಕ್ಕ ಹೋಗ್ಬಿಟ್ರೆ ತಲೆ ತಿಂದು ಮಿದ್ಲಿ ಕೈ ಹಾಕಿ ಬಿಡ್ತಾನೆ, ನಾನು ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಏ ಏ ಏ ಓಲ್ಡ್ ಮ್ಯಾನ್, ಏನು ನನ್ನ ನೋಡಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾ ಇದೆಯಾ? ಎಲ್ಲ ನನಗೆ ಗೊತ್ತು, ಬೈಲಿ ಬಾರಜ್ಜ ಇಲ್ಲಿ. ಎರೆ, ಎಲ್ಗೂ ಹೋಗ್ತಿರ್ಲಿಲ್ಲ ಕಳಸಿನಪ್ಪ, ಯಾರೋ ನನ್ನ ಕೂಗ್ದಂಗಾತು, ಅದಕ್ಕೆ ಆ ಕಡೆ ತಿರುಗಿಕೊಂಡೆ ಅಷ್ಟೇನ. ಹ್ಞೂ, ಓಹೋ, ಏನಪ್ಪ ನಿಂದೆ ಆರಾಮು ಬಿಡು. ಹ್ಞೂ, ಅಡಲೊತ್ತಂಗಿಲ್ಲ, ಮ್ಯಾಲೆ ಸಿಯಂಗಿಲ್ಲ, ನಿಂದು ಜೀವನನೇ ತಣ್ಣಗೈತ್ಕಂಡ್ಲಿ, ದೇವ್ರ ಹಿಂಗೆ ನೀನು ಸುಖವಾಗಿ ಇಕ್ಕೊಂಡಿರ್ಲಿ. ಓಹೋ, ಮಹಾಮಂತ್ರಿಗಳು ತುಂಬ ಸುಳ್ಳುಗಾರರಾಗಿದ್ದಾರೆ, ನಿನ್ನನ್ನು ಯಾರೂ ಕರೆದಿಲ್ಲ, ನನ್ನನ್ನು ನೋಡಿ ಬೇಸರ ಪಟ್ಟುಕೊಂಡು ನೀನು ಹಿಂತಿರುಗುತ್ತಿದ್ದೆ. ಅದಿರಲಿ ಮಹಾಮಂತ್ರಿಗಳೇ, ನಮ್ಮ ಆಳ್ವಿಕೆಯಲ್ಲಿ ಸರ್ವರು ಕ್ಷೇಮದಿಂದಿರುವರೆ, ನಮ್ಮ ರಾಜ್ಯವು ಸುಖದಿಂದಿರುವುದೇ? ಒಂದೊಂದಾಗಿ ವಿವರವಾಗಿ ಹೇಳುವಿರಾ? ಮಹಾಪ್ರಭು ಸೀನಪ್ಪನವರೇ, ನಿಮ್ಮ ಆಳ್ವಿಕೆಯಲ್ಲಿ ಸರ್ವವು ಕ್ಷೇಮದಿಂದಿರುವುದು. ಇಂದ್ರನು ಕಾಲಕಾಲಕ್ಕೆ ಮಳೆ ಸುರಿಸಿ ರೈತರೆಲ್ಲರೂ ತುಂಬ ಬೆಳೆಗಳನ್ನು ಬೆಳೆದು ಆನಂದದಿಂದಿರುವರು. ಅಮಿಗೆ ಅಂಕುಕಾಳ ಮಹಾಮಂತ್ರಿ, ನನಗೇನು ಕಿವಿಗೆ ಹೂವಿಡಲು ಬರುತ್ತಿರುವೆಯ ನೀನು? ಆ ನನಗೆಲ್ಲ ಹೆಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇಯ್. ರಾಜನಾದ ನನಗೆ ನಮ್ಮ ರಾಜ್ಯದಲ್ಲಿ ಏನಾಗುತ್ತಿದೆ ಎಂಬ ಪರಿಜ್ಞಾನ ನನಗಿಲ್ಲವೇ? ಎಲ್ಲವೂ ನನಗೆ ಗೊತ್ತಿರುವುದು. ಕಳೆದ ವರ್ಷದಿಂದ ಮಳೆ ಬಾರದೆ ಎಲ್ಲ ಜನರು ಬರಪೀಡಿತರಾಗಿ ಸಾಯುತ್ತಿದ್ದಾರೆ. ತಿನ್ನಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ. ರೈತರಿಗೆ ಒಂದೊಂದೇ ಬೋರ್ಗಳು ಒಣಗಿ ಹೋಗುತ್ತಿವೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಎಂದು ಯೋಚಿಸುತ್ತಿದ್ದಾರೆ. ನೀವು ಸಿನಿಮಾ ಡೈಲಾಗ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ, ಇಂದ್ರನು ಕಾಲಕಾಲಕ್ಕೆ ಮಳೆ ಸುರಿಸಿ ದೇವಾದಿ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ರೈತರೆಲ್ಲರೂ ಬೆಳೆಗಳನ್ನು ಬೆಳೆದು ಆನಂದದಿಂದಿದ್ದಾರೆ ಎಂದು ಬೊಗಳೆ ಬಿಟ್ಟುಕೊಂಡು ಸುಳ್ಳು ಹೇಳುತ್ತಿದ್ದೀರಲ್ಲ. ನನಗೆ ಎಲ್ಲ ಗೊತ್ತು ಮಹಾಮಂತ್ರಿಗಳೇ, ನೀವು ಎಂಥ ನಿಪುಣರು, ಮಾತು ಬಲ್ಲವರು ಎಂದು ನನಗೆ ಗೊತ್ತು. ನಿಮ್ಮ ಮಾತಿನ ಚಾತುರ್ಯ ನನ್ನ ಎದುರಿಗೆ ನಡೆಯುವುದಿಲ್ಲ. ಇಲ್ಲಿಂದ ನಿಮ್ಮ ಪುಟ್ಗೋಶಿ ತಿರುಗಿಸ್ಕೊಂಡು ಮನೆ ಕಡೆಗೆ ನಡಿ ರಾಶಿ. ಯಾಕೆ ರಾಜರು ಬಾಯಿಗೆ ಪುಟ್ಗೋಶಿ ಗಿಟ್ಕೋಶಿ ಅಂತ ಜೋರಾಗಿ ಬರ್ತವೆ? ಅಲ್ಕಂಡಸಿನಪ್ಪ, ಮಾತಾಡ್ತಾ ಮಾತಾಡ್ತಾ ರೇಗ್ತಿಯಲ್ಲ, ಹಂಗೇನ ನಾನೆಲ್ಲ ಮಾಡಿದ್ದೀನಿ ಅಂತದ್ ನಿನಗೆ? ಹಾಂ, ಏಯ್ ಮೊಚ್ಚು ಬಾಯಿ ವೃದ್ಧ ಜೀವವೇ, ನನ್ನನ್ನೇ ಸೀನಪ್ಪ ಎಂದು ಏಕವಚನದಲ್ಲಿ ಮಾತನಾಡಿಸುವಷ್ಟು ಸೊಕ್ಕು ಬಂದಿತ್ತು ನಿನಗೆ. ನಾನು ಸಾಧಾರಣವಾಗಿದ್ದಾಗ ಸಾಧಾರಣ ಮನುಷ್ಯ. ನನ್ನ ದೇಹದೊಳಕ್ಕೆ ಮದ್ಯಪಾನ ಪ್ರವೇಶಿಸಿದ ನಂತರ ನಾನು ಮಹಾರಾಜನೇ, ನೀನು ನನ್ನ ಸಾಮಂತ ದೊರೆ ಅಥವಾ ಸಾಮಂತ ಮಂತ್ರಿ ಅಥವಾ ಮಹಾಮಂತ್ರಿ. ನಾನು ಹೇಳಿದಂತೆ ಹೇಳಬೇಕೋ, ಕೇಳಿದಂತೆ ನಡೆದುಕೊಳ್ಳಬೇಕು, ಇಲ್ಲದಿದ್ದರೆ ನಿನ್ನ ಶಿರಚ್ಛೇದನವಾಗುವುದು ವೃದ್ಧ ಮಂತ್ರಿ. ಓ, ಏನ್ರಪ್ಪ ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನೋ ಸೀನಪ್ಪ, ಏನೋ ಜೋರಾಗಿ ಕಿರುಚ್ತಾ ಇದೆಯಾ? ಏನು ಗಲಾಟೆ ಏನಾದರೂ ಮಾಡ್ಕೊತಾ ಇದ್ದೀರಾ? ಯಾರು ಯಾರು ನನ್ನ ಹೆಸರನ್ನು ಕರೆದು ಉಚ್ಚರಿಸುತ್ತಿರುವ ವ್ಯಕ್ತಿ ಯಾರು? ಏ, ನಾನು ಕಣಪ್ಪ ಗೌಡ್ರು. ಓ, ನಾ ಎಣ್ಣೆ ಕುಡಿದ ಮೇಲೆ ನಿನ್ಗೆ ಯಾರು ನೆನಪಿಗೆ ಬರಲ್ ಬಿಡು. ಹ್ಞೂ, ನಾನು ಕಣಪ್ಪ ಗೌಡ್ರು. ಓಹ್ ಗೌಡ್ರೆ, ನಮಸ್ಕಾರ, ಚೆನ್ನಾಗಿದ್ದೀರಾ? ನಮ್ಮಂಥ ಬಡವ್ರನ್ನ ಮಾತಾಡಿಸ್ಕೊಂಡು ನೀವು ಬಂದಿದ್ದೀರಲ್ಲ, ನಮಸ್ಕಾರ. ಯಾವಾಗ ಬಂದ್ರಿ ಊರಿಗೆ? ಎಲ್ಲ ಚೆನ್ನಾಗಿದ್ದಾರ ಮನೆ ಕಡೆಗೆ? ಎಲ್ಲ ಚೆನ್ನಾಗಿದಾರ ಕಂಡ್ಲ, ಆದರೆ ನಿನ್ನೂ ಅಷ್ಟೇ ಚೆನ್ನಾಗಿಲ್ಲ ಬಿಡು. ಹಾಂ, ಯಾವಾಗ ನಾನು ಯಾವಾಗನ ಊರಿಗೆ ಬರಲಿ, ತಣ್ಣಗೆ ಎಣ್ಣೆ ಕುಡ್ಕೊಂಡು ಹಾಂ ದಿಲ್ದಾರ್ ಜೀವನ ಮಾಡ್ತಿರೋದು ನೀನು ಒಬ್ಬನೇ ಕಂಡ್ಲಿ? ಹಾಂ, ಆದರೆ ಏನಾಯ್ತು ಬಿಡು ಮಾಮ ನೀನು. ಹಾಂ, ನಾವೇಟೆ ದುಡಿದ್ರು ಏಟೆ ಇದ್ರೂ ನೆಮ್ಮದಿ ಮುಖ್ಯವೇ, ಮನಸ್ಸಿಗೆ ನೆಮ್ಮದಿ ಇರಬೇಕು. ಒಬ್ಬೊಬ್ರು ಒಂದೊಂದ್ರೆ ನೆಮ್ಮದಿ ಕಂಡು ಕಂಡೇವ್ರೇ, ಇರಲಿ ಬಿಡು. ನೀನು ಅದು ಯಾವ ಅಜ್ಜಿ ಇಕ್ಕೊಂಡು ನೆಮ್ಮದಿ ಕಂಡು ಕಂಡಿಜ? ನಾನು ಎಣ್ಣೆ ಕುಡ್ಕೊಂಡು ನೆಮ್ಮದಿ ಕಂಡು ಕಂಡಿದ್ದೀನಿ. ಒಬ್ಬೊಬ್ರು ಒಂದೊಂಥರ ನೆಮ್ಮದಿ ಕಂಡು ಕಂಡೇವ್ರೆ, ಇರಲಿ ಆ ಮಾತಲ್ಲಿ ಇರಲಿ. ಇದೇ ಸಮಾಚಾರ, ಹೊಲ್ದಾಗ ಬದುಕೇನು ಮಾಡಿಸಿದ್ಯಾ ಮಾಮ?
ಈಗ ರಾತ್ರಿಗೆ ಬೈನಾಗ ಒಂದು 90 ಎಣ್ಣೆ ಕಾಸಿಲ್ಲ, ಮರಿದಂಗೆ ಕೊಟ್ಟೋಗು. ಹಾಂ, ಆಮೇಲೆ ಹಂಗೆ ಎಸ್ಕೇಪ್ ಆದ್ಯಮ್ಮ ಮೌ. ಲೇ ಲೇ ಸೀನಪ್ಪ, ಮೊದ್ಲಿನಂಗೆ ನಡೆಯಲ್ಲ ಕಂಡ್ಲ, ನಂತಗು ದುಡ್ಡು ಕಾಸು ಇಲ್ಲ ಕಣು. ಹಾಂ, ಮೊದ್ಲಿನಂಗೆ ನಡೆಯಲ್ಲ. ಯಾವಾರ ಎಲ್ಲ ನನ್ನ ಮಗ ನೋಡ್ಕೊಂತ ನೋಡು, ನಂತಗೆ ದುಡ್ಡು ಕಾಸು ಇಲ್ಲ ಕಣ್ಲಿ. ಇದ್ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು? ಹಾಂ, ಕುಬೇರನಿಗೆ ಸಾಲ ಕೊಡೋ ಅಂಥ ವ್ಯಕ್ತಿ ನೀನು. ಹಾಂ, ತಿರುಪತಿ ತಿಮ್ಮಪ್ಪಗೆ ಸಾಲ ಕೊಡೋ ಅಂಥ ವ್ಯಕ್ತಿ ನೀನು. ನನಗೊಂದು 90 ಕಾಸು ಕೊಡೋಕ್ಕಾಗಲ್ವಾ? ಇರಲೇ, ನೀನು ಸುಮ್ಮನೆ ಒಂದು ಅಷ್ಟು ಮಾತಾಡಿದೆ ಅಷ್ಟೇ, ನನಗೆ ಗೊತ್ತು ನೀನು ಎಂಥ ಒಳ್ಳೆ ಮನುಷ್ಯ ಅಂತನ. ಮರೀದಂಗೆ ಬೈನಾಗ ಒಂದು 90 ಕಾಸು ಕೊಡಪ್ಪ. ಮಮ್ಮು ಮರಿಬೇಡ ಮಮ್ಮು, ನಿನ್ನೆ ನೆಚ್ಕೊಂಡಿದ್ದೀನಿ, ಇವತ್ತು ಯಾವ ಕೂಲಿ ಪಾಲಿ ಏನೂ ಸಿಗಲಿಲ್ಲ, ಅದಕ್ಕೆ ನಿನ್ನೆ ನೆಚ್ಕೊಂಡಿದ್ದೀನಿ, ಮರಿದಂಗೆ ಕೊಡು ಮಮ್ಮು. ಸರಿ ಕಣಸಿನಪ್ಪ, ಆಯ್ತು, ಒಂದು 3-4 ಗಂಟೆ ಹಂಗೆ ಸಿಗು, ಮಂತಕ್ ಬಾ, ನೋಡ್ಕೊಂಬನದೇನು, ನಾನು ಹೋಗ್ತೀನಿ ಕಂಡ್ಲೆ. ಇನ್ನು ಮಹಾಮಂತ್ರಿಗಳೇ, ಎಲ್ಲಿ ಹೋದಿರಿ? ಇಲ್ಲೇ ಇರುವಿರೋ ಅಥವಾ ಬೇರೆ ಲೋಕಕ್ಕೇನಾದರೂ ತೆರಳಿದ್ದೀರಾ? ಎಲ್ಲ ಇಲ್ಲೇ ಇದ್ದೀನಿ ಹೇಳ ಅತ್ತ. ಏನು ಬುಡ್ಕಂಚ? ಓಹೋ, ಏನು ನಮ್ಮ ಮಹಾಮಂತ್ರಿಗಳ ಬಾಯಲ್ಲಿ ಸಿಂಗ್ಯುಲರ್ ವರ್ಡ್ಸ್ ಬರ್ತಾವಲ್ಲ, ಹೋಗಲ್ಲ ಬಾರಲ್ಲ ಅಂತಾನ. ಮಂತ್ರಿಗಳೇ, ಇನ್ನು ಮುಂದೆ ನಾನು ಮಾತನಾಡುವುದಿಲ್ಲ, ನನ್ನ ಕೈಯಲ್ಲಿರುವ ಖಡ್ಗ ಮಾತನಾಡುತ್ತದೆ. ಎಚ್ಚರಿಕೆ, ನನ್ನನ್ನು ಏಕವಚನದಿಂದ ಮಾತನಾಡಿಸುವುದು ನಿಮಗೆ ಯೋಗ್ಯವಲ್ಲ. ಅಲ್ಲ ಕಣಜ, ಆ ಗೌಡ್ರು ಬಂದಾಗ ಯಾಕೆ ಥಟಕ್ ಪಿಟುಕಂದಂಗೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ? ಏನು ವಿಷಯ? ಎನಿಥಿಂಗ್ ಸೀರಿಯಸ್? ಎನಿ ಪ್ರಾಬ್ಲಮ್ ಇನ್ ಅವರ್ ವಿಲೇಜ್? ಈ ಗೌಡ್ರು ಬಂದವ್ರೆ ಅಂದರೆ ನಮ್ಮೂರಾಗ ಏನೋ ಸಮಸ್ಯೆ ಐತಿ. ಏನಜ್ಜ, ಏನು ಸಮಸ್ಯೆ? ಏನು ನ್ಯಾಯ ಪಂಚಾಯಿತಿ? ನನಗೂ ಸ್ವಲ್ಪ ಹೇಳು. ಏ ಸೀನಪ್ಪ, ನಿನಗೆ ಗೊತ್ತಿಲ್ವೇನಲ್ಲ ವಿಷಯ? ಅದೇ ಕಣೋ, ಗೋಪಾಲ ಇದ್ದಾನಲ್ಲ, ಗೋಪಾಲನ ಮಗಳು, ಸಣ್ಣ ಮಗಳೈತೊಂದು, ಇನ್ನು 9ನೇ ಕ್ಲಾಸು 10ನೇ ಕ್ಲಾಸು, ಆಲೇನ ಮದುವೆ ಮಾಡೋಕೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ಬೇಡ ಬೇಡ ಅಂತ ಅವ್ರ ಅಮ್ಮ ಹೇಳಿದ್ರು, ಅವ್ರ ಅಪ್ಪಯ್ಯ ಒಳ್ಳೆ ಸಂಬಂಧ ಸಿಕ್ಕೈತೆ ಅಂತಾನೆ ಮದುವೆ ಮಾಡೋಕೆ ಹೋಗ್ತಾ ಇದ್ದಾರೆ. ಇನ್ನೂ ವಯಸ್ಸಾಗಿಲ್ಲ ಮಗಿಗೆ, 9ನೇ ಕ್ಲಾಸ್ ಇವಾಗ, ಆಲೇನ ಮದುವೆ ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಅದಕ್ಕೆ ಗೌಡ್ರು ಬಂದೇವ್ರಿ, ಓ ಏನೋ ನ್ಯಾಯ ಪಂಚಾಯಿತಿ ಮಾಡ್ತೀವಿ ಅಂತಾನೆ. ಓಹೋ, ವಿಷಯ ಇದಾ? ಓಹೋ, ನಮ್ಮ ಭಾರತ ದೇಶದಲ್ಲಿ ಬಾಲ್ಯ ವಿವಾಹ ನಿಷೇಧ ಆಗ್ಯದ ಎಷ್ಟೋ ವರ್ಷಗಳಾಗೈತೆ, ಆದರೂ ಕೂಡ ಹಳ್ಳಿಗಳಲ್ಲಿ ಇಂಥ ಪ್ರಕರಣಗಳು ನಡೀತಾನೆ ಇದ್ದಾವೆ. ಇದನ್ನು ನಾವು ಸ್ಟ್ರಾಂಗಾಗಿ ಖಂಡಿಸಬೇಕು. ಈ ವಿಚಾರವಾಗಿ ನಾನು ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟನ್ನು ಕೊಟ್ಟೇ ಕೊಡುತ್ತೇನೆ. ಈ ಮದುವೆಯನ್ನು ನಡೆಯಲು ನಾನು ಬಿಡುವುದಿಲ್ಲ. ಏನು ತಿಳ್ಕೊಂಡವ್ರಿ ನಮ್ಮ ಜನ? ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ರೆ ಏನಾಗ್ತದೆ ಎಂಬ ಪರಿಜ್ಞಾನ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಬೇಕು, ನ್ಯಾಯದ ಪರ ಹೋರಾಡಬೇಕು. ಅದಕ್ಕೆ ಗೋಪಾಲನ ವಿರುದ್ಧ ನಾನು ಇವತ್ತೇವೋ ಕಂಪ್ಲೇಂಟ್ ಕೊಡ್ತೀನಿ. ಅವನು ಯಾವನು ಬಂದ ಅದೇನು ಮಾಡ್ತಾ ನಾನು ನೋಡ್ತೀನಿ. ನಾನು ಈಗಲೇ ಪೊಲೀಸ್ ಸ್ಟೇಷನ್ ತಗೋ ಹೋಗ್ತೀನಿ ಕಣಜ. ಲೇ ಸೀನಪ್ಪ, ಯಾವ ಪೊಲೀಸು ಬೇಡ, ಯಾವ ಸ್ಟೇಷನ್ನು ಬೇಡ, ಸುಮ್ಮನಿರ್ಲ. ತಿರುಗಿ ಊರಾಗ ಪೊಲೀಸ್ನವ್ರು ಬಂದರೆ ತಿರುಗಿ ಮರ್ಯಾದೆಗಳೋಕೆ ಸುಮ್ಕಿರು. ಅಮಿಕೇಂಡಿರಾಜ ಕಂಡೇವ್ರಿ, ಆ ಮಗಿನ ಭಾಳ ಹಾಳಾದರೆ ಅದಕ್ಕೆ ನಿಮಗೇನು ಅನಿಸಲ್ವ? ಮಗಿ ಅವ್ನು ಯಾರನ್ನೋ ಗೊತ್ತಿಲ್ಲ, ಗುರಿ ಇಲ್ದನಿಗೆ ತಾಣಿ ಸಣ್ಣ ಮಗ ಕಟ್ತಾರಲ್ಲ, ಆ ಮಗಿನ ಭಾಳ ಜೀವನ ಹಾಳಾಗಲ್ವೇನಜ್ಜ? ನಿಂಗೆ ಇವೆಲ್ಲ ಗೊತ್ತಾಗಲ್ಲ, ನೀನು ತಿಗ ಮುಚ್ಕೊಂಡಿರೋ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಯಪ್ಪ, ಈ ಸೀನಪ್ಪನ ಕತೆ ಭಾಳ ದೊಡ್ಡದಾಗ್ಬಿಡ್ತು ಕಣು. ಹಾಂ, ಈಗ ಪೊಲೀಸ್ ಸ್ಟೇಷನ್ ತಕ್ಕ ಹೋಗ್ತೀನಿ ಅಂತ ಹೋಗ್ಯವನಿ, ಆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದು, ಪೊಲೀಸ್ನವ್ರು ನಮ್ಮ ಊರು ಗುಡಿಕೆಂಬರೋದು, ಇನ್ನೂ ಏನೇನು ಆಗ್ತಾವೋ ಭಗವಂತಗೆ ಗೊತ್ತು.